ಉಕ್ರೇನ್ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಹದಗೆಡ್ತಾ ಇದೆ. ಉಕ್ರೇನ್ ಪ್ರತ್ಯುತ್ತರಕ್ಕೆ 50ಕ್ಕೂ ಹೆಚ್ಚು ರಷ್ಯಾ ಸೈನಿಕರು ಬಲಿಯಾಗ್ತಾರೆ ಅಂದ್ರೆ ಅದಕ್ಕೂ ಮುಂಚಿತವಾಗಿ ರಷ್ಯಾ ಅಟ್ಯಾಕ್ ಅನ್ನ ಮಾಡುತ್ತೆ. ಉಕ್ರೇನ್ ಮೇಲೆ ರಷ್ಯಾ ದಾಳಿಯನ್ನ ಮಾಡಿದೆ, ಇದುವರೆಗೂ ಉಕ್ರೇನ್ನ 50 ಸೈನಿಕರು 18 ನಾಗರಿಕರು ಸಾವನ್ನಪ್ಪಿದ್ದಾರೆ. ಉಕ್ರೇನ್ನ ವಾಯು ನೆಲೆಗಳನ್ನ ಧ್ವಂಸ ಮಾಡಿರುವಂತಹ ರಷ್ಯಾ ನಾಗರಿಕರು ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಬೇಸರದ ಸಂಗತಿ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿಯ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇದೀಗ ಬೇರೆ ಬೇರೆ ದೇಶಗಳಿಂದ ಹೋದವರು ಕೂಡ ಉಕ್ರೇನ್ಗೆ ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಹೋದವರು ಕೂಡ ಅಲ್ಲಿ ಸ್ಟಕ್ ಆಗಿದ್ದಾರೆ, ವಾಪಸ್ ಬರೋದಕ್ಕಾಗ್ತಾ ಇಲ್ಲ. ಇತ್ತ ಅವರ ಪೋಷಕರು ಕುಟುಂಬಸ್ಥರು ಕೂಡ ಒಂದು ಟೆನ್ಷನ್ ಅಲ್ಲಿ ಇರ್ತಾರೆ. ಇದೀಗ ರಷ್ಯಾದ ದೃಶ್ಯಗಳನ್ನ, ಉಕ್ರೇನ್ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಯಾವ ರೀತಿಯಾಗಿ ಅಲ್ಲಿಯ ಪರಿಸ್ಥಿತಿ ಹದಗೆಡ್ತಾ ಇದೆ ಅನ್ನೋದಾಗಿ, ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ನಾಗರಿಕರು ನಿಜಕ್ಕೂ ಆತಂಕಕ್ಕೀಡಾಗಿದ್ದಾರೆ. ಸೊ ಮುಂದೇನಾಗಬಹುದು ಅನ್ನುವಂತ ಆತಂಕ ಅವರಲ್ಲಿ ಇದ್ದೇ ಇದೆ. ಇಲ್ಲಿ ಯುದ್ಧದ ಸುಳಿವು ಇತ್ತೇ ಹೊರತು ಯುದ್ಧ ನಡೆದೇ ಹೋಗುತ್ತೆ ಅಂತ ಬಹುಶಃ ಯಾರು ಅನ್ಕೊಂಡಿಲ್ಲ. ಇದೀಗ ಜೆಟ್ಗಳ ವಿಜುವಲ್ಸ್ ಅನ್ನ ನೀವು ನೋಡಬಹುದಾಗಿದೆ, ದೃಶ್ಯಗಳನ್ನ. ಸೊ ಯಾವ ರೀತಿಯಾಗಿ ಅಟ್ಯಾಕ್ ಆಗ್ತಾ ಇದೆ, ಎರಡು ದೇಶಗಳ ನಡುವಿನ ಯುದ್ಧ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು, ಈ ರೀತಿಯಾಗಿ ಯುದ್ಧಕ್ಕೆ ಸಂಬಂಧಿಸಿದ ಯುದ್ಧ ವಿಮಾನಗಳು, ಫೈಟರ್ ಜೆಟ್ಗಳು ಯಾವ ರೀತಿಯಾಗಿ ಸಾಗ್ತಾ ಇದ್ದಾವೆ ಅನ್ನೋದಾಗಿ ನೀವು ನೋಡಬಹುದಾಗಿದೆ. ಎರಡು ದೇಶಗಳ ನಡುವಿನ ಯುದ್ಧ ಇಡೀ ಜಗತ್ತಿಗೆ ಸಮಸ್ಯೆ ಆಗ್ತಾ ಇದೆ. ಒಂದಲ್ಲ ಒಂದು ರೀತಿಯಾಗಿ ನೇರವಾಗಿಯೋ ಅಥವಾ ಇಂಡೈರೆಕ್ಟ್ ಆಗಿಯೋ ಸಮಸ್ಯೆಗಳು ಆಗ್ತಾನೆ ಇದೆ. ಇದೀಗ ಆರಂಭ ಆದಂತ ಯುದ್ಧ ಎಲ್ಲಿ ಹೋಗಿ ತಲುಪುತ್ತೆ ಅನ್ನುವಂತ ಆತಂಕ ಪ್ರತಿಯೊಬ್ಬರಲ್ಲೂ ಇದೆ. ಶೆಲ್ ದಾಳಿಗೆ ಕೀವ್ನಲ್ಲಿ ಅಲ್ಲೋಲ ಕಲ್ಲೋಲ ರಣಭೀಕರ ದೃಶ್ಯಗಳನ್ನ ನೀವು ನೋಡಬಹುದಾಗಿದೆ. ಯಾವ ರೀತಿಯಾಗಿ ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇದೆ ನೋಡಿ, ಜನವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ಈ ಹಿಂದಿನಿಂದಲೂ ಇದ್ದಂತ ಆತಂಕ. ಯುದ್ಧಗಳಾದ್ರೆ ಅಲ್ಲಿ ಸೈನಿಕರು ಮಾತ್ರನೇ ಟಾರ್ಗೆಟ್, ಒಂದು ವೇಳೆ ನಾಗರಿಕರ ಮೇಲೆ ದಾಳಿ ಆದ್ರೆ ಏನಾಗಬಹುದು, ಅದಕ್ಕೀಗ ಸಾಕ್ಷಿಯಾಗಿದೆ ಈ ದೃಶ್ಯಗಳು. ರಷ್ಯಾ ದಾಳಿಗೆ ಕಟ್ಟಡಗಳು ಪೀಸ್ ಪೀಸ್ ಆಗಿವೆ, ಜನವಸತಿ ಪ್ರದೇಶವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಾಗರಿಕರು, ಅಮಾಯಕರು, ಜನರು ಅನ್ನುವಂತ ಭೇದ ಭಾವ ಏನೂ ಇಲ್ಲ, ಜನವಸತಿ ಪ್ರದೇಶದ ಮೇಲೇನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಟ್ಟಡಗಳು ಛಿದ್ರ ಛಿದ್ರ ಆಗಿರುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ, ಅದ್ರ ಒಳಗಿರೋರ ಪರಿಸ್ಥಿತಿ ಇನ್ನೇನಾಗಿರಬೇಡ. ಇದು ಬ್ರೋಬರಿಯ ಎಪಿಯು ಮೇಲೆ ಆಗಿರುವಂತಹ ಕ್ಷಿಪಣಿ ದಾಳಿ, ಅಸ್ತವ್ಯಸ್ತ ಆಗಿರುವಂತಹ ಕಟ್ಟಡವನ್ನ ನೀವು ನೋಡ್ತಾ ಇದ್ರಿ. ಕ್ಷಿಪಣಿ ದಾಳಿಗಳನ್ನ ನಡೆಸ್ತಾ ಇದ್ದಾರೆ, ಎಲ್ಲವೂ ಕೂಡ ಛಿದ್ರ ಛಿದ್ರವಾಗಿದೆ. ಯುದ್ಧ ಮುಗಿದು ಹೋದ ನಂತರದಲ್ಲಿ ಕಾಣಸಿಗುವಂತಹ ದೃಶ್ಯಗಳು ನಿಜಕ್ಕೂ ಇತಿಹಾಸದಲ್ಲಿ ಏನೋ ಕೆಲವೊಂದು ವಿಜುವಲ್ಸ್ಗಳು ಹೀಗೆ ಕಾಣಸಿಗ್ತವೆ, ಆದ್ರೆ ಈಗ ರಷ್ಯಾ ಹಾಗೆ ಉಕ್ರೇನ್ ನಡುವೆ ನಡೆಯುವಂತಹ ಯುದ್ಧಕ್ಕೆ ಅಂತ ದೃಶ್ಯಗಳು ಮತ್ತೆ ನೀವು ನೋಡಬಹುದಾಗಿದೆ. ಈ ಭೀಕರ ದಾಳಿಗೆ 10 ನಾಗರಿಕರು ಸಾವನ್ನಪ್ಪಿದ್ದಾರೆ, 15 ಮಂದಿಗೆ ಗಾಯಗಳಾಗಿದೆ ಅನ್ನುವಂತ ಅಪ್ಡೇಟ್ಸ್ ಬರ್ತಾ ಇದೆ. ನೀವು ನೋಡಬಹುದಾಗಿದೆ ಆ ಒಂದು ಸಿಕ್ಕಾಕೊಂಡಿರೋರು ಯಾವ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ ಅಂತ. ಯಾವ್ದ್ರದ್ದು ಅಡಿ ಅಥವಾ ಕಾಲನೆ ಕಳೆದುಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಎದ್ದೇಳೋದಕ್ಕೂ ಆಗ್ತಾ ಇಲ್ಲ, ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಅಟ್ಯಾಕ್ ಆಗಿದೆ, ಅಲ್ಲೇ ಸಾಗಿ ಬರ್ತಾ ಇದ್ದಂತ ವ್ಯಕ್ತಿಗೆ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ, ರಸ್ತೆಯಲ್ಲೇ ಬಿದ್ದು ಒದ್ದಾಡ್ತಾ ಇದ್ದಾರೆ. ನೋಡಿ, ಈ ಹಿಂದೆ ಜಪಾನ್ ಮೇಲೆ ದಾಳಿ ಆಗಿತ್ತಂತೆ ಹಾಗೆ ಹೀಗೆ ಅಂತ ನಾವು ಆ ರೀತಿಯಾದಂತಹ ಸ್ಟೋರಿಗಳನ್ನ ಕೇಳ್ತಾ ಇದ್ವಿ. ಇದೀಗ ನೈಜ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಉಕ್ರೇನ್ ಹಾಗೆ ರಷ್ಯಾದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ರಷ್ಯಾ ಶೆಲ್ ದಾಳಿಗೆ ನಾಗರಿಕರು ಛಿದ್ರ ಛಿದ್ರವಾಗಿ ಹೋಗಿದ್ದಾರೆ, ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ. ರಸ್ತೆಗಳಲ್ಲಿ ಹೋಗ್ತಾ ಇರೋರು ಯಾವ ರೀತಿಯಾಗಿ ಶವವಾಗಿ ಬಿದ್ದಿದ್ದಾರೆ ಅಂತ, 10ಕ್ಕೂ ಹೆಚ್ಚು ನಾಗರಿಕರು ಇದಾಗಲೇ ಸಾವನ್ನಪ್ಪಿದ್ದಾರೆ. ಈಗೇನು ಆರಂಭ ಯುದ್ಧದ್ದು, ಆರಂಭದಲ್ಲೇ ನಾಗರಿಕರು 10 ಜನ ಸತ್ತು ಹೋಗಿದ್ದಾರೆ. ಇದು ಸೈನಿಕರ ಲೆಕ್ಕ ಅಲ್ಲ, ನಾಗರಿಕರು ಅನ್ನೋದಾಗಿಯೂ ಕೂಡ ಮಾನವೀಯತೆಯನ್ನ ತೋರಿಸದೆ ಹೇಗೆ ಬೇಕೋ ಹಾಗೆ ಮನ ಬಂದಂತೆ ದಾಳಿಗಳು ನಡೀತಾ ಇದ್ದಾವೆ. 10 ಜನ ಇದಾಗಲೇ ಸಾವನ್ನಪ್ಪಿದ್ದಾರೆ. ಇದು ಕೀವ್ನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಎಟಿಎಂಗಳ ಮುಂದೆ ಜನ ಯಾವ ರೀತಿಯಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಅಂತ, ಈಗಲೇ ಒಂದಷ್ಟು ಮೆಸೇಜ್ಗಳು ಹೋಗಿರುತ್ತೆ,
ಕೆಲವೊಂದು ಕಡೆಗಳಲ್ಲಿ ನೀರಿಗೂ ಕೂಡ ಕಷ್ಟವಾಗ್ತಾ ಇದೆಯಂತೆ, ಆಹಾರಗಳಿಗೆ ಕಷ್ಟವಾಗ್ತಾ ಇದೆಯಂತೆ. ಸೊ ನಮಗೆ ಬೇಕಿರುವಂತ ಹಣ ಕೈಯಲ್ಲಿ ಇದ್ರೆ ಬೇಕಿರೋದನ್ನ ಇವತ್ತೇ ಸ್ಟೋರ್ ಮಾಡ್ಕೊಳ್ಬಹುದು, ಈಗಲೇ ಖರೀದಿಸಬಹುದು, ಸೇಫ್ ಆಗಿ ಇರಬಹುದು. ಮತ್ತೆ ಹೊರಗೆ ಬರೋದಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತ ಆತಂಕ ಪ್ರತಿಯೊಬ್ಬರಲ್ಲೂ ಇದೆ. ಅವರಿರುವಂತ ಪ್ರದೇಶ ಈಗ ಸೇಫ್ ಆಗಿರ್ಬೋದು, ಆದ್ರೆ ಆ ಒಂದು ಆತಂಕ ಅನ್ನೋದಿರುತ್ತೆ. ಇದೀಗ ಕಟ್ಟಡಗಳು ಯಾವ ರೀತಿಯಾಗಿ ದಗದಗಿಸ್ತಾ ಇದೆ ಅನ್ನೋದಾಗಿ ನೋಡಿ, ಹಾಗೆ ಅದನ್ನ ನಂದಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಜನವಸತಿ ಪ್ರದೇಶ, ಜನರಿರುವಂತ ಪ್ರದೇಶ, ಅದ್ರ ಮೇಲೆ ದಾಳಿಗಳು ನಡೀತಾ ಇದೆ, ಕ್ಷಿಪಣಿ ದಾಳಿಗಳಾಗ್ತಾ ಇದೆ. ಸೊ ಅಲ್ಲಿ ಬೆಂಕಿಯನ್ನ ನಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ರೆಸ್ಕ್ಯೂ ಮಾಡಲೇಬೇಕಾಗುತ್ತೆ. ಕಟ್ಟಡದ ಒಳಗಿದ್ದವರ ರಕ್ಷಣೆ, ಹಾಗೆ ಬೆಂಕಿ ನಂದಿಸುವಂತ ಕೆಲಸಗಳಾಗ್ತಾ ಇದೆ. ಇದಾಗಲೇ 15 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಒಂದಷ್ಟು ಜನಕ್ಕೆ ಬೆಂಕಿ ತಗುಲಿರುತ್ತೆ, ಒಂದಷ್ಟು ಜನಕ್ಕೆ ಗಾಯಗಳಾಗಿರುತ್ತೆ. ಆಗಲೇ ಒಂದು ದೃಶ್ಯಗಳನ್ನ ನೋಡಿದ್ವಿ, ರೋಡ್ ಮೇಲೆ ಬಿದ್ದಿದ್ದಾರೆ, ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಲ್ಲಿಯ ಜನ. ಇದು ಒಂದೊಂದೇ ಪ್ರದೇಶಕ್ಕೆ ವ್ಯಾಪಿಸ್ತಾ ಹೋಗುತ್ತೆ. ನೋಡಿ ಇವಾಗ ನೋಡ್ತಾ ಇರುವಂತಹ ದೃಶ್ಯ ಇದು, ಕೇರ್ಸನ್ನ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಯಾವ ವಿಮಾನ ಹಾರಾಟಗಳು ಇಲ್ಲ, ಅಥವಾ ರೈಲು ಸಂಚಾರಗಳು ಈ ರೀತಿಯಾಗಿ ಯಾವುದೂ ಕೂಡ ಇಲ್ಲ. ಸಂಚಾರದ ವ್ಯವಸ್ಥೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗ್ಬಿಟ್ಟಿದ್ದಾವೆ. ಹೋಗೋರು ಬರೋರು ಯಾರೂ ಇಲ್ಲ. ನಮಗೆ ಗೊತ್ತಿರೋ ಹಾಗೆ ಒಂದಷ್ಟು ಜನ ಇಂಡಿಯಾಗೆ ವಾಪಸ್ ಆಗಬೇಕಿದ್ದವರು ಏರ್ಪೋರ್ಟ್ವರೆಗೂ ಕೂಡ ಬಂದು ವಾಪಸ್ ಹೋಗಿರೋದಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ವಿಮಾನ ಹಾರಾಟಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಜನವಸತಿ ಪ್ರದೇಶದ ಮೇಲೆ ರಷ್ಯಾ ದಾಳಿಯನ್ನ ಮಾಡ್ತಾ ಇರೋದು, ಶೆಲ್ ದಾಳಿಯನ್ನ ಮಾಡ್ತಾ ಇದೆ. ಜನವಸತಿ ಪ್ರದೇಶಗಳ ಮೇಲೆ ಯಾವ ರೀತಿಯಾಗಿ ದಾಳಿ ನಡೀತಾ ಇದೆ, ಮನೆಗಳು ಛಿದ್ರ ಛಿದ್ರವಾಗಿ ಹೋಗ್ತಾ ಇದಾವೆ. ಇದು ಮಿಲಿಟರಿ ಕ್ಯಾಂಪ್ ಅಲ್ಲ, ಸೈನಿಕರನ್ನ ಟಾರ್ಗೆಟ್ ಮಾಡಿರೋದಲ್ಲ, ಸಾಮಾನ್ಯ ಜನರು ವಾಸಿಸುವಂತ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಉಕ್ರೇನ್ ರಾಜಧಾನಿ ಕೀವ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು ನೀವು ನೋಡಿರ್ಬೋದು. ಬಹುಶಃ ಅವರು ಅಕ್ಕಪಕ್ಕದ ಸೇಫರ್ ಪ್ರದೇಶಗಳು ಯಾವುದಿದೆ ಅವ್ರಗಳಿಗೆ ಗೊತ್ತಿರುತ್ತೆ, ಆ ಕಡೆಗಳಿಗೆ ಹೋಗುವಂತ ಪ್ರಯತ್ನವನ್ನು ಮಾಡಿರ್ಬೋದು, ಅಥವಾ ದಿನನಿತ್ಯ ಅಗತ್ಯಗಳಿಗೆ ಹೊರಗಡೆ ಬಂದವರು ಮತ್ತು ವಾಪಸ್ ಹೋಗೋದಕ್ಕೆ ಆಗದೇನೆ ಸಂಪೂರ್ಣವಾಗಿ ಉಕ್ರೇನ್ ರಾಜಧಾನಿ ಕೀವ್ ನಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದಾಗಿ ನೀವು ನೋಡಬಹುದಾಗಿದೆ. ರಾಜಧಾನಿ ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದು. ಉಕ್ರೇನ್ ಗಡಿಯಲ್ಲಿ ಸೇನಾ ವಾಹನಗಳ ಆರ್ಭಟ ಜೋರಾಗಿ ಇದೆ. ಪ್ರತಿ ದಾಳಿಯನ್ನ ಒಡ್ಲೇಬೇಕು, ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಸೇನಾ ವಾಹನಗಳು ತಮ್ಮ ಕಾರ್ಯಾಚರಣೆಯಲ್ಲಿ ಇದಾವೆ ಅನ್ನೋದಾಗಿ ನೀವು ನೋಡಬಹುದಾಗಿದೆ. ಸಾಲು ಸಾಲು ಸೇನಾ ವಾಹನಗಳು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾನೆ ಇದ್ದಾವೆ. ಪ್ರತಿ ದಾಳಿಯನ್ನ ಒಡ್ಬೇಕಾಗಿದೆ. ಜನವಸತಿ ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಸೊ ಅದನ್ನ ಯಾವ ರೀತಿಯಾಗಿ ತಪ್ಪಿಸಬೇಕು ಅನ್ನೋದು. ಉಕ್ರೇನ್ನ 50 ಸೈನಿಕರ ಹತ್ಯೆಯಾಗಿದೆ. ಇದಾಗಲೇ ಉಕ್ರೇನ್ನ 50 ಜನ ಸೈನಿಕರು ಹತರಾಗಿದ್ದಾರೆ, ಜೊತೆಗೆ 10 ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ, 15 ಹೆಚ್ಚು ನಾಗರಿಕರಿಗೆ ಗಾಯಗಳಾಗಿದೆ. ಇದಾಗಲೇ ಅಂದ್ರೆ ಜನವಸತಿ ಪ್ರದೇಶದ ಮೇಲೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸೈನಿಕರನ್ನು ಕೂಡ ಹತ್ಯೆ ಮಾಡಲಾಗ್ತಾ ಇದೆ. ಇದು ವಿಮಾನ ನಿಲ್ದಾಣದ ದೃಶ್ಯ, ಶೆಲ್ ದಾಳಿ ನಡೆದಿರುವುದು ಉಕ್ರೇನ್ನ ಫ್ರಾಂಕೀವ್ಸ್ ವಿಮಾನ ನಿಲ್ದಾಣದ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ, ಹೊತ್ತಿ ಉರಿತಾ ಇದೆ, ಬೆಂಕಿ ಹೊತ್ತಿ ಉರಿತಾ ಇದೆ. ಅದನ್ನ ಆ ದೃಶ್ಯವನ್ನ ನೋಡ್ತಾ ಇರುವಂತ ವ್ಯಕ್ತಿಗಳಲ್ಲಿ ಯಾವ ರೀತಿಯಾಗಿ ಆತಂಕ ಇದೆ ಅನ್ನೋದನ್ನ ನೋಡಬಹುದಾಗಿದೆ. ನೀವು ನಿಜಕ್ಕೂ ಭಯವಾಗುತ್ತೆ. ಕಣ್ಣೆದುರಿಗೆ ಒಂದೊಂದು ಕಟ್ಟಡಗಳು, ವಿಮಾನ ನಿಲ್ದಾಣಗಳು ಹೊತ್ತಿ ಉರಿಬೇಕಾದ್ರೆ ಅದನ್ನ ಯಾವ ರೀತಿ ನೋಡಿ ಧೈರ್ಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಇನ್ನು ರಷ್ಯಾ ಯುದ್ಧ ಟ್ಯಾಂಕರ್ಗಳ ಗರ್ಜನೆ ನೋಡಿ, ಯಾವ ರೀತಿಯಾಗಿ ನೂರಾರು ಸಂಖ್ಯೆಯಲ್ಲಿ ಸಾಲುಗಟ್ಟೆ ಯುದ್ಧ ಟ್ಯಾಂಕರ್ಗಳು ಸಾಗ್ತಾ ಇವೆ ಅನ್ನೋದಾಗಿ. ರಷ್ಯಾ ಯುದ್ಧ ಟ್ಯಾಂಕರ್ಗಳ ಗರ್ಜನೆ, ಯುದ್ಧಕ್ಕೆ ನಾಂದಿ ಹಾಡಿದವರು ಇದೀಗ ಅಟ್ಯಾಕ್ ಮಾಡೋದಕ್ಕೆ ಏನೇನು ಸಿದ್ಧತೆಗಳು ಬೇಕು ಅದರ ತಯಾರಿಯಲ್ಲಿ ಇದೆ ರಷ್ಯಾ. ರಷ್ಯಾ ಉಕ್ರೇನ್ ಗಡಿಯಲ್ಲಿ ರಷ್ಯಾ ಸೇನೆಯ ಸಿದ್ಧತೆಗಳನ್ನು ನೀವು ನೋಡಬಹುದಾಗಿದೆ. ಯುದ್ಧಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಇದಾಗಲೇ ಯುದ್ಧ ಆರಂಭ ಆಗಿದೆ. ಉಕ್ರೇನ್ ಮೇಲೆ ಇದಾಗಲೇ ದಾಳಿಯನ್ನು ನಡೆಸಿ 50 ಜನ ಸೈನಿಕರನ್ನ ಕೊಂದಿದ್ದಾರೆ, ಜೊತೆಗೆ ನಾಗರಿಕರ ಮೇಲೆ ದಾಳಿಯಾಗಿದೆ. 10 ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ರಷ್ಯಾ ದಾಳಿಗೆ. ರಷ್ಯಾ ಉಕ್ರೇನ್ ಗಡಿಯಲ್ಲಿ ಕ್ಷಣಕ್ಕೂ
ಆ ಪರಿಸ್ಥಿತಿ ಹದಗೆಡ್ತಾ ಇದೆ. ರಷ್ಯಾ ಯುದ್ಧ ವಿಮಾನಗಳ ಆರ್ಭಟವನ್ನು ನೋಡಬಹುದಾಗಿದೆ. ನೀವು ಉಕ್ರೇನ್ ಮೇಲೆ ಹಾದು ಹೋಗುತ್ತೆ ರಷ್ಯಾ ಯುದ್ಧ ವಿಮಾನಗಳ ಆರ್ಭಟವನ್ನು ನೋಡಬಹುದಾಗಿದೆ. ಆಕಾಶದ ಎತ್ತರಕ್ಕೆ ಹಾರಿ ಬರ್ತಾ ಇರುವಂತಹ ಯುದ್ಧ ವಿಮಾನಗಳು ನಿಜಕ್ಕೂ ಇಡೀ ಉಕ್ರೇನ್ಗೆ ಭಯ ಹುಟ್ಟಿಸೋದು ಮಾತ್ರ ಅಲ್ಲ, ಇಡೀ ಜಗತ್ತೇ ಆತಂಕದಿಂದ ನೋಡ್ತಾ ಇದೆ. ಏನಾಗಬಹುದು ಉಕ್ರೇನ್ ಪರಿಸ್ಥಿತಿ, ಅದರ ಒಂದು ಪರಿಣಾಮ ಬೇರೆ ದೇಶಗಳ ಮೇಲೆ ಹೇಗೆ ಬೀಳುತ್ತೆ? ಉಕ್ರೇನ್ ಮೇಲೆ ರಷ್ಯಾ ಸೇನೆಯ ದಾಳಿ ನಡೆಸ್ತಾ ಇದೆ. ಆ ದೃಶ್ಯಗಳನ್ನು ನೋಡಬಹುದಾಗಿದೆ. ಕಡು ಕತ್ತಲಲ್ಲೂ ಕೂಡ ಯಾವ ರೀತಿಯಾಗಿ ಜನ ಭಯಭೀತರಾಗಿದ್ದಾರೆ ಇಂತಹ ಸದ್ದುಗಳು ಆ ಸ್ಫೋಟವನ್ನ ಕೇಳ್ತಾ. ರಷ್ಯಾ ಜೆಟ್ ನ ಉಕ್ರೇನ್ ಹೊಡೆದುರುಳಿಸಿದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ರಷ್ಯಾ ಜೆಟ್ ಹಾದು ಬಂದಂತ ಜೆಟ್ ಅನ್ನ ಹೊಡೆದುರುಳಿಸಿದೆ. ಬೆಂಕಿಗೆ ಆಹುತಿಯಾಗಿ ಆ ಜೆಟ್ ಯಾವ ರೀತಿಯಾಗಿ ನೆಲ ಕಪ್ಪಳಿಸಿತು ಅನ್ನುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಇದು ನೈಜವಾಗಿ ನಡೀತಾ ಇರುವಂತ ಯುದ್ಧ ದೃಶ್ಯಗಳು. ರಷ್ಯಾ ಜೆಟ್ ಅನ್ನ ಇದೀಗ ಉಕ್ರೇನ್ ಹೊಡೆದುರುಳಿಸಿದಂತಹ ರಣಭೀಕರ ದೃಶ್ಯಗಳಿಗೆ ಉಕ್ರೇನ್, ರಷ್ಯಾ, ಇಡೀ ಜಗತ್ತು ಸಾಕ್ಷಿಯಾಗ್ತಾ ಇದೆ. ಭಾರತೀಯ ರಾಯಭಾರಿ ಕಚೇರಿ ಮುಂದೆ ಜನಸಾಗರವೇ ಸೇರಿದ್ದಾರೆ. ಭಾರತೀಯರು ಬಹಳಷ್ಟು ಜನ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತನಾಡುವಂತ ಕೆಲಸಗಳಾಗ್ತಾ ಇದೆ. ಈ ಹಿಂದೆನೆ ಹೋಗಿರುವಂತಹ ಮೆಸೇಜ್ ಪ್ರಕಾರ ಬರಬೇಕಿತ್ತು, ವಾಪಸ್ ಆಗ್ಬೇಕಿತ್ತು, ಆದ್ರೆ ಅನಿವಾರ್ಯ ಕಾರಣಗಳಿಂದ ಅಲ್ಲೇ ಇದ್ದವರು ಇದೀಗ ಭಾರತೀಯ ರಾಯಭಾರಿ ಕಚೇರಿ ಮುಂದೆ ಜನಸಾಗರವೇ ಸೇರಿಬಿಟ್ಟಿದೆ. ಎಲ್ಲರೂ ಕೂಡ ಭಾರತೀಯರು, ಬೇರೆ ಬೇರೆ ಉದ್ದೇಶಗಳಿಂದ ಉದ್ಯೋಗನ ಅಥವಾ ಅಲ್ಲೇ ಸೆಟಲ್ ಆದವರು, ವಿದ್ಯಾರ್ಜನೆಗೆ ಹೋದವರು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಇದೀಗ ಭಯಭೀತರಾಗಿದ್ದಾರೆ. ಇರುವಂತ ಪರಿಸ್ಥಿತಿಯನ್ನ ನೋಡಿಕೊಂಡು ಇನ್ನಿಲ್ಲೇ ಇದ್ರೆ ಬಹಳ ಕಷ್ಟವಾಗಬಹುದು, ಏನಾಗುತ್ತೋ ಏನು ಮುಂದಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇದೆ, ಯಾವ ಪ್ರದೇಶ ಏನು ಅನ್ನೋದಾಗಿ ಇದೀಗ ಅಲ್ಲಿಯ ಜನ ಭಯಗೊಂಡಿದ್ದಾರೆ. ಇನ್ನು ದಿನಸಿ ಖರೀದಿಗೆ ಯಾವ ರೀತಿಯಾಗಿ ಉಕ್ರೇನ್ ನಲ್ಲಿ ಜನ ಮುಗಿಬಿದ್ದಿದ್ದಾರೆ ಅನ್ನೋ ದೃಶ್ಯಗಳನ್ನು ಕೂಡ ನೀವು ನೋಡಬಹುದಾಗಿದೆ. ದಿನಸಿ ಖರೀದಿಗೆ ಇದಾಗ್ಲೇ ಮೆಸೇಜ್ ಇದೆಯಂತೆ, ಬೇಕಿರುವಂತ ಆಹಾರ ಸಾಮಗ್ರಿಗಳನ್ನ ಖರೀದಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅನ್ನೋದಾಗಿ ಕೂಡ ಸಂದೇಶವನ್ನ ಹಾಕಿದ್ದಾರೆ. ಆ ಒಂದು ಪರಿಣಾಮ ಇದೀಗ ದಿನಸಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಮುಂದೆ ಆಹಾರಗಳು ಸಿಗದೆ ಹೋದ್ರೆ, ಕುಡಿಯೋ ನೀರಿಗೂ ಸಮಸ್ಯೆಗಳಾಗ್ತಾ ಹೋದ್ರೆ ಏನಾಗಬಹುದು ಅಂತ. ಒಂದ್ ಕಡೆಯಲ್ಲಿ ಎದಕ್ಕಾಗಿ ಹಣ ವಿಡ್ರಾ ಮಾಡೋದಕ್ಕೆ ಎಟಿಎಂ ಮುಂದೆ ಜನ ಸೇರ್ತಾ ಇದ್ದಾರೆ, ಮತ್ತೊಂದ್ ಕಡೆಯಲ್ಲಿ ದಿನಸಿಯನ್ನ ಖರೀದಿಸೋದಕ್ಕೆ ಜನ ಸೇರ್ತಾ ಇದ್ದಾರೆ. ಉಕ್ರೇನ್ ನ ಪರಿಸ್ಥಿತಿ ನಿಜಕ್ಕೂ ಹದಗೆಡ್ತಾ ಇದೆ. ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇದೆ, ಒಂದಷ್ಟು ಜನ ಸಾವನ್ನಪ್ಪಿದ್ದಾರೆ. ಈಗ ಇರುವವರು ಯಾವ ರೀತಿಯಾಗಿ ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು ಅನ್ನೋದಾಗಿ ಯೋಚಿಸ್ತಾ ಇದ್ದಾರೆ. ಯುದ್ಧ ವಿಮಾನಗಳು ಯಾವ ರೀತಿಯಾಗಿ ಹಾದು ಬರ್ತಾ ಇದೆ ಅನ್ನೋದಾಗಿ ನೋಡಬಹುದು. ಇದಾಗ್ಲೇ ರಷ್ಯಾದ ಒಂದು ಜೆಟ್ ಅನ್ನ ಉಕ್ರೇನ್ ಹೊಡೆದುರುಳಿಸಿದೆ. ನೆಲ ಕಪ್ಪಿರುವಂತಹ ಜೆಟ್ ಹಾಗೆ ಮತ್ತೊಂದು ಕಡೆಯಲ್ಲಿ ಹಾದು ಬರ್ತಾ ಇರುವಂತಹ ಫೈಟರ್ ಜೆಟ್ ಗಳನ್ನ ನೀವು ನೋಡಬಹುದಾಗಿದೆ. 6 ಫೈಟರ್ ಜೆಟ್ ಗಳು ಸಾಗಿ ಬರ್ತಾ ಇದೆ.